ಜಗದೀಶ್ವರ ಜಗದೊಡನೆ, ನಿನ್ನಲ್ಲಿ ನಾನು ಬೇಡಿಕೊಂಡರು ನನ್ನ ಬಾಳು ಬೀದಿಗೆ ಬರುವಂತಾಯ್ತು. ಹೇ ಪರಮೇಶ್ವರ, ನಾನು ಯಾವ ಅಪರಾಧ ಮಾಡಿದ್ರೆ ಅಂತ ನನಗೆ ಈ ಶಿಕ್ಷೆ ನೀನು ನೀಡುತ್ತಿರುವೆ? ಸತಿ ಸುತ್ತ ಇಲ್ಲದ ನಾನು ತಮ್ಮನ ಮಾತು ಕೇಳಿ, ಅವ ಹೇಳಿದಂಗ ಕೇಳಿ ನನ್ನ ಎಲ್ಲ ಆಸ್ತಿಯನ್ನು ಅವರಿಗೆ ಬರೆದುಕೊಟ್ಟೆ. ಆ ಶಿವರಾಯನಿಗೆ ಕಳ್ಳತನ ಅಪರಾಧದಿಂದ ಹೊತ್ತಿಕೊಂಡು ಅವನು ಈಗ ಎಲ್ಲಿ ಹೋಗಿಬಿಟ್ಟಿದ್ದಾನೆ ಅಂದಾಗ ಈಗ ನನಗೆ ಉಳಿದಿರುವುದು ಒಂದೇ ದಾರಿ, ಆ ಶಿವನ ಸನ್ನಿಧಿಯೇ ದಾರಿ.